ನಮಸ್ತೆ ವೀಕ್ಷಕರೇ, ನಾನು ಈ ದಿನ ಉದ್ದಿನ ಬೇಳೆ ಇಲ್ಲದೆ, ಕಡಲೆಬೇಳೆ ಇಲ್ಲದೆ, ಹಾಗೆ ಮೆಂತ್ಯ ಇಲ್ಲದೆ ದೋಸೆ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಈ ದೋಸೆನ ರುಬ್ಬಿದ ತಕ್ಷಣವೇ ಮಾಡಬಹುದು, ಹಿಟ್ಟನ್ನು ಫರ್ಮೆಂಟ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಹಾಗೆ ತೆಂಗಿನಕಾಯಿ ರವೆ ಅಥವಾ ಅವಲಕ್ಕಿ ಹಾಕೋ ಅವಶ್ಯಕತೆ ಇರೋದಿಲ್ಲ. ಕೇವಲ ಅಕ್ಕಿ ಇದ್ದರೆ ಸಾಕು, ಈ ದೋಸೆ ಮಾಡಬಹುದು, ತುಂಬಾ ರುಚಿಯಾಗಿರುತ್ತೆ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಈಗ ದೋಸೆ ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ, ಬನ್ನಿ. ಮೊದಲು ಒಂದು ಬೌಲ್ಗೆ 1 ಗ್ಲಾಸಷ್ಟು ಅಕ್ಕಿ ಹಾಕ್ಕೊಳ್ತಾ ಇದ್ದೀನಿ. ಈಗ ಅಕ್ಕಿನ 1-2 ಬಾರಿ ನೀರಲ್ಲಿ ತೊಳೆದಿಟ್ಕೊಳ್ತಾ ಇದ್ದೀನಿ. ನಂತರ ನೀರಲ್ಲಿ 4 ಗಂಟೆ ನೆನೆ ಹಾಕಿಟ್ಕೊಂಡಿದ್ದೀನಿ. ಈಗ ನೋಡಿ, ಅಕ್ಕಿ ಚೆನ್ನಾಗಿ ನೆಂದಿದೆ. 4 ಗಂಟೆ ಅಕ್ಕಿನ ನೆನೆಸಿದ್ರೆ ಸಾಕಾಗತ್ತೆ. ಈ ರೀತಿ ಬೆರಳಲ್ಲಿ ಅಕ್ಕಿನ ಕಟ್ ಮಾಡಿ ನೋಡಿದ್ರೆ ಬೇಗ ಕಟ್ಟಾಗಬೇಕು, ಆವಾಗ ಅಕ್ಕಿ ಚೆನ್ನಾಗಿ ನೆಂದಿದೆ ಅಂತ ಅರ್ಥ. ಈಗ ನೀರನ್ನು ಶೋಧಿಸಿಟ್ಕೊಂಡಿದ್ದೀನಿ. ನಂತರ ಅಕ್ಕಿನ 1 ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ. ನೀವು ರಾತ್ರಿ ಈ ರೀತಿ ದೋಸೆ ಮಾಡ್ತೀರಾ ಅಂತ ಅಂದರೆ, ಅಕ್ಕಿನ ಮಧ್ಯಾಹ್ನ ನೆನೆ ಹಾಕಿದ್ರೆ ಸಾಕು. 4 ಗಂಟೆ ಅಕ್ಕಿ ನೆನೆಸಿದ್ರೆ ಸಾಕಾಗತ್ತೆ, ತುಂಬ ಹೊತ್ತು ನೆನೆಸೋ ಅವಶ್ಯಕತೆ ಇರೋದಿಲ್ಲ. ಬಿಸಿನೀರಲ್ಲೂ ಕೂಡ ಈ ಅಕ್ಕಿನ ನೆನೆ ಹಾಕಬಹುದು. ಬಿಸಿನೀರಲ್ಲಾದರೆ 2 ಗಂಟೆ ಅಕ್ಕಿನ ನೆನೆ ಹಾಕಿದ್ರೆ ಸಾಕು. ಈಗ 1-5 ಪೀಸ್ ಶುಂಠಿ ಹಾಕ್ಕೊಂಡಿದ್ದೀನಿ. ನಂತರ 2 ಹಸಿರು ಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ. ಖಾರ ಜಾಸ್ತಿ ಬೇಕು ಅಂತ ಅಂದರೆ ಹಸಿರು ಮೆಣಸಿನ್ಕಾಯಿ ಪ್ರಮಾಣ ಕೂಡ ಜಾಸ್ತಿ ಹಾಕ್ಕೊಳ್ಳಿ. ನಂತರ ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣಗೆ ರುಬ್ಕೊಳ್ತಾ ಇದ್ದೀನಿ. ನೋಡಿ, ಈಗ ರುಬ್ಬಿರುವಂಥ ಮಿಶ್ರಣ ರೆಡಿಯಾಗಿದೆ. ಈ ರೀತಿ ಆದಷ್ಟು ನುಣ್ಣಗೆ ರುಬ್ಕೋಬೇಕಾಗತ್ತೆ. ಈಗ ರುಬ್ಬಿರುವಂಥ ಹಿಟ್ಟನ್ನು ಮತ್ತೊಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ. ನಂತರ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರು ಹಾಕ್ಕೊಂಡು ಆ ನೀರನ್ನು ಕೂಡ ಉಪಯೋಗಿಸ್ಕೊಳ್ತಾ ಇದ್ದೀನಿ. ತುಂಬ ನೀರು ಹಾಕಿ ಹಿಟ್ಟನ್ನು ತೆಳು ಮಾಡ್ಕೋಬೇಡಿ. ಈಗ 1 ಟೀಸ್ಪೂನಷ್ಟು ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ. ನಂತರ ಸ್ವಲ್ಪ ಕ್ಯಾರೆಟ್, ಈರುಳ್ಳಿ ಹಾಗೆ ಕ್ಯಾಪ್ಸಿಕಮ್ ತೊಗೊಂಡಿದ್ದೀನಿ. ಕ್ಯಾರೆಟ್ನ ಈ ರೀತಿ ತುರಿದಿಟ್ಕೋಬೇಕಾಗತ್ತೆ. ಈರುಳ್ಳಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ, ಹಾಗೆ ಕ್ಯಾಪ್ಸಿಕಮ್ನು ಕೂಡ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಈಗ ತುರಿದಿರುವಂಥ ಕ್ಯಾರೆಟ್ನ ಹಾಕ್ಕೊಳ್ತಾ ಇದ್ದೀನಿ. ನಂತರ ಸಣ್ಣದಾಗಿ ಹೆಚ್ಚಿರುವಂಥ ಈರುಳ್ಳಿ ಹಾಕ್ಕೊಂಡಿದ್ದೀನಿ, ಹಾಗೆ ಸಣ್ಣದಾಗಿ ಹೆಚ್ಚಿರುವಂಥ ಕ್ಯಾಪ್ಸಿಕಮ್ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಎಷ್ಟು ಪ್ರಮಾಣದಲ್ಲಿ ತರಕಾರಿ ಬೇಕೋ ಅಷ್ಟು ಪ್ರಮಾಣದಲ್ಲಿ ಉಪಯೋಗಿಸ್ಬಹುದು. ಜಾಸ್ತಿ ಬೇಕನ್ಸಿದ್ರೆ ಜಾಸ್ತಿ ಉಪಯೋಗಿಸ್ಕೊಳ್ಳಿ, ಕಡಿಮೆ ಬೇಕನ್ಸಿದ್ರೆ ಕಡಿಮೆ ತರಕಾರಿನೂ ಕೂಡ ಉಪಯೋಗಿಸ್ಬಹುದು. ಹಾಗೆ ನೀವಿಲ್ಲಿ ಪಾಲಕ್ ಸೊಪ್ಪು ಅಥವಾ ಸಬ್ಬಸಿಗೆ ಸೊಪ್ಪನ್ನು ಕೂಡ ಸಣ್ಣದಾಗಿ ಹೆಚ್ಚಿ ಉಪಯೋಗಿಸ್ಬಹುದು. ಈಗ 1-2 ಟೀಸ್ಪೂನಷ್ಟು ಸಣ್ಣದಾಗಿ ಹೆಚ್ಚಿರುವಂಥ ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ನಂತರ 1 ಮೀಡಿಯಂ ಸೈಜ್ ಟೊಮ್ಯಾಟೋನ ಸಣ್ಣದಾಗಿ ಹೆಚ್ಚಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಇದೇ ಸಮಯದಲ್ಲಿ 2 ಆಲೂಗೆಡ್ಡೆನ ನೀರಲ್ಲಿ ಚೆನ್ನಾಗಿ ಬೇಯಿಸಿ ಈ ರೀತಿ ಸ್ಮ್ಯಾಶ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಆಲೂಗೆಡ್ಡೆ ಹಾಕೋದ್ರಿಂದ ದೋಸೆ ತುಂಬಾ ರುಚಿಯಾಗಿರುತ್ತೆ. ಚೆನ್ನಾಗಿ ಬೇಯಿಸಿ ನಂತರ ಸ್ಮ್ಯಾಶ್ ಮಾಡಿ ಹಾಕ್ಕೊಳ್ಳಿ. ಬೇಡ ಅನಿಸಿದ್ರೆ ಆಲೂಗೆಡ್ಡೆ ಹಾಕೋ ಅವಶ್ಯಕತೆ ಇರೋದಿಲ್ಲ. ಈಗ ಮತ್ತೆ ಮಿಕ್ಸ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಆಲೂಗೆಡ್ಡೆನ ನೀರಲ್ಲಿ ಬೇಯಿಸಬೇಕಾದ್ರೆ ಚೆನ್ನಾಗಿ ಬೇಯಿಸಿಟ್ಕೊಳ್ಳಿ, ಮತ್ತು ಚೆನ್ನಾಗಿ ಸ್ಮ್ಯಾಶ್ ಮಾಡಿದ ನಂತರ ಅಷ್ಟೇ ಹಿಟ್ಟಿಗೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಳ್ಳಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ನಂತರ 1/4 ಟೀಸ್ಪೂನಷ್ಟು ಅಡುಗೆ ಸೋಡಾ ಹಾಕ್ಕೊಳ್ತಾ ಇದ್ದೀನಿ. ಅಡುಗೆ ಸೋಡಾ ಇದ್ದರೆ ಅಡುಗೆ ಸೋಡಾ ಉಪಯೋಗಿಸ್ಬಹುದು, ಅಥವಾ ಬೇಕಿಂಗ್ ಸೋಡಾ ಇದ್ದರೆ 1/4 ಟೀಸ್ಪೂನಷ್ಟು ಬೇಕಿಂಗ್ ಸೋಡಾ ಉಪಯೋಗಿಸ್ಕೊಳ್ಳಿ. ಈ ರೀತಿ ಅಡುಗೆ ಸೋಡಾ ಹಾಕೋದ್ರಿಂದ ದೋಸೆ ತುಂಬಾ ಸಾಫ್ಟಾಗಿರುತ್ತೆ. ಸೆಟ್ ದೋಸೆ ಇರುತ್ತಲ್ಲ ಆ ರೀತಿ ದೋಸೆ ಬರುತ್ತೆ, ಸ್ಪಾಂಜಿ ಥರ ಇರುತ್ತೆ. ಈಗ ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ತಕ್ಷಣವೇ ದೋಸೆ ಹಾಕೋಬೇಕಾಗತ್ತೆ. ಇದೇ ಸಮಯದಲ್ಲಿ ಹೆಂಚಿನ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೀನಿ. ಈ ರೀತಿ ಸ್ವಲ್ಪ ಎಣ್ಣೆ ಸ್ಪ್ರೆಡ್ ಮಾಡಿಕೊಂಡು ನಂತರ ಟಿಶ್ಯೂ ಪೇಪರಲ್ಲಿ ಎಲ್ಲ ಕಡೆ ಎಣ್ಣೆನ ಸ್ಪ್ರೆಡ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ನೋಡಿ, ಕಬ್ಬಿಣದ ತವ ಚೆನ್ನಾಗಿ ಕಾದಿದೆ. ನಂತರ ದೋಸೆ ಹಿಟ್ಟನ್ನು ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ. ದೋಸೆ ಹಿಟ್ಟನ್ನು ಸ್ಪ್ರೆಡ್ ಮಾಡಬೇಕಾದ್ರೆ ಉರಿನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಈ ರೀತಿ ದಪ್ಪನಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ. ತುಂಬ ತೆಳುವಾಗಿ ದೋಸೆನ ಸ್ಪ್ರೆಡ್ ಮಾಡಬೇಡಿ. ಈಗ ಲಿಡ್ ಕ್ಲೋಸ್ ಮಾಡಿ 1/2 ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಬೇಯಲಿಕ್ಕಿಡ್ತಾ ಇದ್ದೀನಿ. ಉರಿನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೋಬೇಕಾಗತ್ತೆ. ಈಗ 1/2 ನಿಮಿಷ ಆಗಿದೆ. ನಂತರ 1/4 ಟೀಸ್ಪೂನಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ. ಮತ್ತೆ 1/4 ನಿಮಿಷ ಬೇಯಲಿಕ್ಕಿಡ್ತಾ ಇದ್ದೀನಿ. ನೀವಿಲ್ಲಿ ದೋಸೆನ 2 ಸೈಡ್ ಬೇಯಿಸಬಹುದು, ಅಥವಾ ಈ ರೀತಿ 1 ಸೈಡ್ ಬೇಯಿಸಿ ತಕ್ಷಣವೇ ತೆಗೆದಿಟ್ಕೋಬಹುದು. ಇದೇ ರೀತಿ ಮತ್ತೊಂದು ದೋಸೆ ಮಾಡ್ತಾ ಇದ್ದೀನಿ. ನೋಡಿ, ಈ ರೀತಿ ದೋಸೆ ಹಿಟ್ಟನ್ನು ಸ್ಪ್ರೆಡ್ ಮಾಡಿದ ನಂತರ ಉರಿನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಲಿಡ್ ಕ್ಲೋಸ್ ಮಾಡಿ 1/2 ನಿಮಿಷ ಬೇಯಲಿಕ್ಕಿಟ್ಟಿದ್ದೀನಿ. ಈಗ 1/2 ನಿಮಿಷ ಆಗಿದೆ, ದೋಸೆ ಕೂಡ ಚೆನ್ನಾಗಿ ಬೆಂದಿದೆ. ನಂತರ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಈಗ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಇನ್ನೊಂದು ಸೈಡ್ ಟರ್ನ್ ಮಾಡ್ಕೊಳ್ತಾ ಇದ್ದೀನಿ. ಈ ದೋಸೆ ಹಿಂಭಾಗ ಕ್ರಿಸ್ಪಿಯಾಗಿ ಅಥವಾ ಗೋಲ್ಡನ್ ಕಲರ್ ಬಂದಿರೋಲ್ಲ, ಕಾರಣ ಇಷ್ಟೇ, ನಾವಿಲ್ಲಿ ಹಿಟ್ಟನ್ನು ಫರ್ಮೆಂಟ್ ಮಾಡಿಲ್ಲ, ಅದಕ್ಕೋಸ್ಕರ ಈ ರೀತಿ ಬಿಳಿ ಬಣ್ಣದಲ್ಲೇ ಇರುತ್ತೆ. ಈಗ ನೋಡಿ, ದೋಸೆ ಚೆನ್ನಾಗಿ ಬೆಂದಿದೆ. ಈಗ ಇದನ್ನು ತೆಗೆದಿಟ್ಕೊಳ್ತಾ ಇದ್ದೀನಿ. ನೀವು ಹಿಟ್ಟನ್ನು ಫರ್ಮೆಂಟ್ ಮಾಡಿದ್ರೆ ಗೋಲ್ಡನ್ ಕಲರ್ ಬರುತ್ತೆ. ನಾನಿಲ್ಲಿ ಹಿಟ್ಟನ್ನು ಫರ್ಮೆಂಟ್ ಮಾಡಿಲ್ಲ, ಅದಕ್ಕೋಸ್ಕರ ಈ ರೀತಿ ಬಿಳಿ ಬಣ್ಣದಲ್ಲಿ ದೋಸೆ ಇದೆ. ನೋಡಿ, ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ ಗೊತ್ತಾಗ್ತಾ ಇದೆ. ತುಂಬಾ ಸಾಫ್ಟಾಗಿರುತ್ತೆ. ಹೋಟೆಲಲ್ಲಿ ಸೆಟ್ ದೋಸೆ ಯಾವ ರೀತಿ ಇರುತ್ತೆ ಅದೇ ರೀತಿಯಲ್ಲಿ ಇರುತ್ತೆ, ಮತ್ತು ತರಕಾರಿ ಎಲ್ಲ ಹಾಕಿರೋದ್ರಿಂದ ತುಂಬಾ ರುಚಿಯಾಗಿರುತ್ತೆ. ನೀವು ಕೂಡ ಒಮ್ಮೆ ಪ್ರಯತ್ನಿಸಿ, ಖಂಡಿತ ಇಷ್ಟಪಡ್ತೀರಾ. ಥ್ಯಾಂಕ್ ಯು. ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.